ಹಸಿ ಹಾಗೂ ಒಣಕಸವಾಗಿ ಪ್ರತ್ಯೇಕಿಸಿ ನೀಡದಿದ್ದರೆ ಮಂಗಳೂರು ಪಾಲಿಕೆ ಅಧಿಕಾರಿಗಳು ದಂಡ ವಿಧಿಸೋದಾಗಿ ಹೇಳಿದ್ದಾರೆ. ಮಂಗಳೂರು ಪಾಲಿಕೆಯಲ್ಲಿ ಪತ್ರಿಕಾ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪಾಲಿಕೆ ಆಯುಕ್ತರಾದ ಅಕ್ಷಯ್ ಶ್ರೀಧರ್ ಪಾಲಿಕೆಯಿಂದ ನಗರ ವ್ಯಾಪ್ತಿಯಲ್ಲಿ ಪ್ರತಿದಿನ ಹಸಿ ಕಸದ ಸಂಗ್ರಹ ಹಾಗೂ ಶುಕ್ರವಾರ ಮಾತ್ರ ಒಣಕಸದ ಸಂಗ್ರಹ ಕಾರ್ಯ ನಡೆಯಲಿದೆ. ಹೀಗಿರುವಾಗ ನಗರವಾಸಿಗಳು ಆ ಪ್ರಕಾರ ತಮ್ಮ ಮನೆ ಅಥವಾ ವಾಣಿಜ್ಯ ಬಳಕೆ ಜಾಗದ ಕಸವನ್ನ ವಿಂಗಡಿಸಿ ನೀಡಬೇಕು. ಇಲ್ಲದೇ ಇದ್ದರೆ ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣೆ ಹಾಗೂ ನೈರ್ಮಲೀಕರಣ ಬೈಲಾ 2019 ರಂತೆ ದಂಡ ವಿಧಿಸಲಾಗುವುದು ಎಂದಿದ್ದಾರೆ.